ಹಾಯ್, ವೆಲ್ಕಮ್ ಟು ಲೀಲಾಸ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಪೊಟ್ಯಾಟೊ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಕುಕ್ಕರ್ ಇಡಿ. ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 4 ಏಲಕ್ಕಿ ಹಾಕ್ತಿದ್ದೀನಿ. ಅದು ಚಟ್ಪಟ್ ಹಂದಾದಮೇಲೆ ಎರಡು ಈರುಳ್ಳಿನ ಉದ್ದಕ್ಕೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕದು, ತುಂಬ ರೋಸ್ಟ್ ಆಗೋದು ಬೇಡ. ಈಗ ಅದು ರೋಸ್ಟ್ ಆಗಿದೆ. ಈಗ ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಗರಂ ಮಸಾಲ ಪೌಡರು ಎಲ್ಲ ಪೌಡರ್ ಎಲ್ಲ ಸೇರಿರುತ್ತಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ ಗರಂ ಮಸಾಲ ಪೌಡರು. ಅದಕ್ಕೆ ನಾನು 4 ಸ್ಪೂನ್ ಗರಂ ಮಸಾಲ ಪೌಡರ್ನ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಇವಾಗ ನಿಮ್ಮ ಮನೇಲಿ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನಾವು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆಗಿದೆ. ಈಗ ಅರಿಶಿನ, ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ. ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಏನಕ್ಕೆ ಹಾಕ್ತೀನಿ ಅಂದರೆ ಮಕ್ಕಳು ತುಂಬ ಖಾರ ತಿನ್ನೋದಿಲ್ವಲ್ಲ, ಅದಕ್ಕೆ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು 2 ಸ್ಪೂನ್ ಆಗಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಮತ್ತು ಇದು ಬೇಬಿ ಪೊಟ್ಯಾಟೊ, ತರಕಾರಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದು ಚಿಕ್ಕ ಚಿಕ್ಕದಾಗಿರುತ್ತೆ ಆಲೂಗಡ್ಡೆ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬೇಯಿಸೋದೇನು ಬೇಡ ಇದನ್ನು. ಇದು ಮಾಡೋದಂತೂ ತುಂಬಾ ಈಸಿ ಫ್ರೆಂಡ್ಸ್, ತುಂಬ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ, ನಾನು 1/2 ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. 5 ನಿಮಿಷ ನಾನು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಿದ್ದೀನಿ. ತೊಳೆದೆಲ್ಲ ಕ್ಲೀನ್ ಮಾಡಿರೋ ಅಕ್ಕಿನ ಹಾಕ್ತಿದ್ದೀನಿ. ತುಂಬ ಈಸಿ ಮಾಡೋದು, ಬೇಗನೆ ಮಾಡ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಲೇಡೀಸ್ಗೆ ಅಯ್ಯೋ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಈ ಆಲೂಗಡ್ಡೆನ ನೈಟ್ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಚಟ್ಪಟ್ ಅಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಡ್ಬೋದು. ಈಗ 1/2 ಕೆಜಿ ಅಕ್ಕಿಗೆ ಎಷ್ಟು ನೀರು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಆ ಮೆಜರ್ಮೆಂಟ್ ಪ್ರಕಾರ ನೀರನ್ನ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಕುದಿತಾ ಇದೆ. 1/2 ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆ ನಿಂಬೆಹಣ್ಣು ಜ್ಯೂಸನ್ನು ಸೇರಿಸ್ಕೊಳ್ಳಿ. ಈಗ ನಿಂಬೆಹಣ್ಣು ಜ್ಯೂಸು, ಅಕ್ಕಿ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕುದಿ ಬಂದಾದಮೇಲೆ ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ. 2 ವಿಷಲ್ ಆದಮೇಲೆ ಕ್ಯಾಪನ್ನು, ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ. ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಪೊಟ್ಯಾಟೊ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪೊಟ್ಯಾಟೊ ಬಿರಿಯಾನಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ತುಂಬ ತುಂಬಾ ಚೆನ್ನಾಗಿರುತ್ತೆ ಪೊಟ್ಯಾಟೊ ಬಿರಿಯಾನಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ರೆಡಿಯಾಗಿದೆ ಬಿಸಿ ಬಿಸಿ ಪೊಟ್ಯಾಟೊ ಬಿರಿಯಾನಿ. ಇದು ರಾಯ್ತ ಜೊತೆಯಲ್ಲಿ ಪೊಟ್ಯಾಟೊ ಬಿರಿಯಾನಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್.